ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಸರ್ಕಾರ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಕೇಂದ್ರ ಸರ್ಕಾರ ಮಂಡಿಸಿದ ಆರ್ಥಿಕ ಬಜೆಟ್ನಲ್ಲಿ ರೈತರಿಗೆ ಅನುಕೂಲವಾಗುವ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿಲ್ಲ. ಬದಲಾಗಿ ಎಲ್ಲ ಅಗತ್ಯ ರಸಗೊಬ್ಬರಗಳ ಬೆಲೆಯನ್ನು ಏರಿಕೆ ಮಾಡಿದೆ. ಕೇಂದ್ರ ಸರ್ಕಾರ ಕೃಷಿ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಿಸಿದ ಯೋಜನೆಗಳ ಅನುದಾನದ ಹಣವನ್ನು ಕಡಿತಗೊಳಿಸಿದೆ. ಇದೆಲ್ಲದರ ಕಾರಣ ರೈತರ ಆದಾಯ ದ್ವಿಗುಣಗೊಳ್ಳದೆ ಕುಸಿತ ಕಾಣುತ್ತಿದೆ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಕೃಷಿ ಬಜೆಟ್ ಸಂಪೂರ್ಣ ಪ್ರತಿಯೊಂದನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಇವತ್ತು ನೀರಾವರಿಗೆ ಇವತ್ತು 3-4% ಕಡಿಮೆ ಕೊಟ್ಟಿದ್ದಾರೆ ಮೊತ್ತನ. ಆಮೇ ಕೃಷಿಗೆ 3-4% ಕಡಿಮೆ ಮೊತ್ತ ಇಟ್ಟಿದ್ದಾರೆ. ಉದ್ಯೋಗ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆಗೆ 42,000 ಕೋಟಿ ಕಡಿಮೆ ಮಾಡಿದ್ದಾರೆ. ಗೊಬ್ಬರದ ಸಬ್ಸಿಡಿಗೆ 36,000 ಕೋಟಿ ಕಡಿಮೆ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಗ್ರಾಮೀಣ ಪ್ರದೇಶಕ್ಕೆ ರೈತರಿಗೆ ಇವತ್ತು ಹೋದ ವರ್ಷ ಬಜೆಟ್ಗಿಂತ ಈ ವರ್ಷ ಬಜೆಟ್ನಲ್ಲಿ ಕಡಿಮೆ ಮೊತ್ತ ತೆಗೆದಿರಿಸಿದ್ದಾರೆ. ಗೊಬ್ಬರ ಸಬ್ಸಿಡಿಗೂ ಕೂಡ ಕಡಿಮೆ ಮೊತ್ತ ತೆಗೆದಿರಿಸಿದ್ದಾರೆ. ಇವತ್ತು ಗೊಬ್ಬರದ ಬೆಲೆ 1,750 ರೂಪಾಯಿ ಆಗಿದೆ. ಯಾವುದು ಪೊಟ್ಯಾಷು, ಈ ಡಿ ಎ ಪಿ ಬೆಲೆ 1,600 ರೂಪಾಯಿ ಆಗಿದೆ. ಇವತ್ತು ದುಪ್ಪಟ್ಟು ಮಾಡ್ತೀವಿ ರೈತರ ಆದಾಯ ಅಂತ ಹೇಳ್ತಾರೆ. ಹೇಗೆ ಮಾಡೋಕ್ಕೆ ಸಾಧ್ಯ? ಒಂದು ಕಡೆ ಉತ್ಪಾದನಾ ವೆಚ್ಚ ಜಾಸ್ತಿ ಮಾಡ್ತಾ ಇದ್ದಾರೆ, ಒಂದು ಕಡೆ ನ್ಯಾಯವಾದಂಥ ಬೆಲೆ ಕೊಡ್ತಾ ಇಲ್ಲ. ಇವತ್ತು ಕುಸಿತ ಆಗ್ತಾ ಇದೆ, ರೈತರ ಆದಾಯ ಕುಸಿತ ಆಗ್ತಾ ಇದೆಯೇ ಹೊರತು ದುಪ್ಪಟ್ಟು ಆಗ್ತಾ ಇಲ್ಲ. ಅದು ಬರೀ ಭರವಸೆ ಆಗಿದೆ. ತತ್ಕ್ಷಣ ಕೇಂದ್ರ ಸರ್ಕಾರ ಇವತ್ತು ಆಶಾದಾಯಕವಾದಂಥ ಬಜೆಟನ್ನು ಮಂಡಿಸಿಲ್ಲ. ಇನ್ನು ಮುಂದಾದರೂ ರೈತರ ಪರವಾಗಿ ಅವರು ತೀರ್ಮಾನ ತಗೊಳ್ತಕ್ಕಂತಲೇ ಅಂತ ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾರೆ.